ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕ್ರಾಂತಿ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕ್ರಾಂತಿ ಸಿನಿಮಾ ಜನವರಿ 26ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಂಡಂಥ ಸಿನಿಮಾ. ಒಂದಿಷ್ಟು ಮಂದಿ ಈ ಚಿತ್ರದ ಬರುವಿಕೆಗಾಗಿ ಕಾದು ಕುಳಿತಿದ್ರು, ಮತ್ತೊಂದಿಷ್ಟು ಮಂದಿ ಈ ಚಿತ್ರದಿಂದಾಗಿ ನಿರಾಸೆ ಕೂಡ ಆಗಿದ್ರು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಚಿತ್ರಕ್ಕೆ ನೀರಸವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಒಂದಿಷ್ಟು ಮಂದಿ ಈ ಸಿನಿಮಾವನ್ನು ಮೆಚ್ಚಿಕೊಂಡಾಡಿದ್ರು. ಇವೆಲ್ಲದರ ಮಧ್ಯೆ ಈ ಸಿನಿಮಾ 100 ಕೋಟಿ ಕ್ಲಬ್ಬನ್ನು ಸೇರಿಕೊಂಡಿತ್ತು. ಅಷ್ಟೇ ಅಲ್ಲದೆ 25 ದಿನವನ್ನು ಪೂರೈಸಿದಂಥ ಈ ಸಿನಿಮಾ OTTಗೂ ಕೂಡ ಲಗ್ಗೆಯಿಡ್ತು. ಹೀಗಿರಬೇಕಾದ್ರೆ OTTಯಲ್ಲಿ ಬಂದ ಬಳಿಕ ಈ ಸಿನಿಮಾ ಯಾವ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುತ್ತೆ, ಈ ಚಿತ್ರಮಂದಿರದ ಆಟ ಇಷ್ಟೇ ಅಂತ ಒಂದಿಷ್ಟು ಮಂದಿ ಈ ಚಿತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ರು. ಇವೆಲ್ಲದರ ಮಧ್ಯೆ ಈ ಸಿನಿಮಾ ಪ್ರಸ್ತುತ ಕೂಡ ಪ್ರದರ್ಶನ ಕಾಣ್ತಾ ಇದೆ. ಗಾಂಧಿನಗರದ ಅನುಪಮ ಮುಖ್ಯ ಚಿತ್ರಮಂದಿರದಲ್ಲಿ ದಿನ 4 ಆಟಗಳಲ್ಲಿ ಪ್ರಸ್ತುತ ಕೂಡ ಪ್ರದರ್ಶನ ಕಾಣ್ತಾ ಇದೆ. ಬೆಳಗ್ಗೆ 10:15, ಮಧ್ಯಾಹ್ನ 1:15, ಸಂಜೆ 4:30, ಹಾಗೆ ರಾತ್ರಿ 7:30, ಒಟ್ಟು 4 ಆಟಗಳಲ್ಲಿ ಗಾಂಧಿನಗರದ ಅನುಪಮ ಮುಖ್ಯ ಚಿತ್ರಮಂದಿರದಲ್ಲಿ ಕ್ರಾಂತಿ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಹಾಗಾದರೆ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ಯಾವ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಅಂತ ಕೇಳಿದರೆ ಸುಲ್ತಾನ್ ಪಾಳ್ಯದಲ್ಲಿರುವಂತಹ ಪುಷ್ಪಾಂಜಲಿ ಚಿತ್ರಮಂದಿರದಲ್ಲಿ ದಿನ 2 ಆಟಗಳಲ್ಲಿ ಇಲ್ಲೂ ಕೂಡ ಡಿ ಬಾಸ್ ಅಭಿನಯದ ಕ್ರಾಂತಿ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಮಧ್ಯಾಹ್ನ 2:15 ಹಾಗೆ ಸಂಜೆ 6 ಗಂಟೆಯ ಪ್ರದರ್ಶನದಲ್ಲಿ ಕ್ರಾಂತಿ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಹೀಗೆ OTTಗೆ ಬಂದರೂ ಕೂಡ ಕ್ರಾಂತಿ ಸಿನಿಮಾದ ಅಬ್ಬರ ಇನ್ನೂ ಕೂಡ ನಿಂತಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಸುಖ ಸುಮ್ಮನೆ 450,000 ರೂಪಾಯಿ ಬಾಡಿಗೆಯನ್ನು ಕೊಟ್ಟು 1 ವಾರ ಸಿನಿಮಾವನ್ನು ಪ್ರದರ್ಶನ ಮಾಡೋದಕ್ಕೆ ಚಿತ್ರತಂಡಕ್ಕೇನು ತಲೆಕೆಟ್ಟಿಲ್ಲ. ಕಲೆಕ್ಷನ್ ಆಗುತ್ತೆ ಅಂತಾದರೆ ಅಷ್ಟೇ ಸಿನಿಮಾದ ಪ್ರದರ್ಶನ ಆಗುತ್ತೆ. ಹೀಗಾಗಿ ಚಿತ್ರಮಂದಿರದ ಬಾಡಿಗೆಗಿಂತ ಕಲೆಕ್ಷನ್ ಹೆಚ್ಚಿದೆ ಅಂತ ಆಯಿತು. ಅಂದರೆ 1 ವಾರದಲ್ಲಿ 1 ಚಿತ್ರಮಂದಿರದಲ್ಲಿ ಕನಿಷ್ಠ 500,000ದಷ್ಟು ಕಲೆಕ್ಷನ್ ಆಗಿಯೇ ಆಗುತ್ತೆ ಅನ್ನೋದು ಈ ಮೂಲಕ ದೃಢವಾಗಿದೆ. ಅದೇನೇ ಇರಲಿ, ನಮ್ಮ ಹೆಮ್ಮೆ ಕನ್ನಡ ಸಿನಿಮಾಗಳು ಭರ್ಜರಿಯಾಗಿ ಪ್ರದರ್ಶನ ಕಾಣಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಕೆಲವೇ ದಿನಗಳಲ್ಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.